ಮತ್ತೊಂದು ನ್ಯೂಸ್, ಕೇಸ್ ಹಾಕಿದ್ರು ಸಣ್ಣತನ ಬಿಡದ ದೊಡ್ಡ ನಾಯಕಿ ಪ್ರಧಾನಿ ಮೋದಿ ಬಗ್ಗೆ ಮತ್ತೊಂದು ಟೀಕಾಸ್ತ್ರದ ಒಂದು ಟ್ವೀಟ್ ಮಾಡಿದ್ದಾರೆ. ಪಟೇಲ್ ಪ್ರತಿಮೆ ಬಳಿ ಮೋದಿ ನಿಂತಿರುವ ಫೋಟೋ ಹಾಕಿ ಅವಹೇಳನ ಮಾಡಲಾಗಿದೆ. ಮೋದಿಯನ್ನ ಹಕ್ಕಿಯ ಮಲಕ್ಕೆ ಹೋಲಿಸಿದ್ದಾರೆ ನಟಿ, ರಾಜಕಾರಣಿ, ಮಾಜಿ ಸಂಸದೆ ರಮ್ಯಾ. ಪ್ರಧಾನಿ ವಿರುದ್ಧದ ರಮ್ಯಾ ಕೀಳು ಮಟ್ಟದ ಟ್ವೀಟ್ ಕಿಡಿಯಾಗ್ತಾ ಇದೆ. ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ವೀಕ್ಷಕರೇ, ಈ ರೀತಿಯಾದಂತಹ ಘಟನಾವಳಿಗಳು, ಪ್ರಸಂಗಗಳು, ಸನ್ನಿವೇಶಗಳು ವ್ಯಕ್ತವಾಗ್ತಾನೆ ಇರುತ್ತವೆ. ಅಂತಹ ಒಂದು ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಎಷ್ಟು ಮೆರಿತಾ ಇದೆ, ರಾಜಕೀಯದ ಪ್ರಭಾವ, ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣಿಗಳು ಎಷ್ಟು ಪ್ರಭುತ್ವವನ್ನು ಸಾಧಿಸ್ತಾ ಇದ್ದಾರೆ ಅನ್ನೋದನ್ನು ನಾವು ದಿನೇ ದಿನೇ ನೋಡ್ತಾ ಇದ್ದೇವೆ. ಅದಕ್ಕೆ ಮತ್ತೊಂದು ಸೇರ್ಪಡೆ ಈ ವಿಚಾರ ಕೂಡ. ಈಗಾಗಲೇ ಪ್ರಕರಣ ದಾಖಲಾಗಿದ್ದರೂ ಕೂಡ ದೊಡ್ಡ ನಾಯಕಿ ಅಂತ ಕರೆಸಿಕೊಳ್ಳುವಂಥ ರಮ್ಯಾ ಸಣ್ಣತನವನ್ನು ಮತ್ತೆ ಮೆರೆದಿದ್ದಾರೆ, ಇನ್ನೂ ಬಿಟ್ಟಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಮತ್ತೊಂದು ಟೀಕಾಸ್ತ್ರವನ್ನು ಅವರು ಮಾಡಿದ್ದಾರೆ. ಪಟೇಲ್ ಪ್ರತಿಮೆ ಬಳಿ ಮೋದಿ ನಿಂತಿರುವ ಫೋಟೋ ಹಾಕಿ ಅವಹೇಳನ ಮಾಡಿದ್ದಾರೆ. ಮೋದಿಯನ್ನು ಹಕ್ಕಿಯ ಮಲಕ್ಕೆ ಹೋಲಿಸಿದ್ದಾರೆ, ಅದು ರಮ್ಯಾ. ಇದು ಎಷ್ಟು ಸರಿ ಈ ರೀತಿ ಮಾಡೋದು, ಒಬ್ಬ ಪ್ರಧಾನಿಯ ಬಗ್ಗೆ ಅವಹೇಳನ ಮಾಡೋದು, ಯಾವ ನ್ಯಾಯ ಅನ್ನೋದನ್ನು ಗಮನಿಸಬೇಕಾಗಿದೆ. ಈಸ್ ದಟ್ ವರ್ಡ್ ಡ್ರಾಪಿಂಗ್ ಕ್ವೆಶನ್ ಮಾರ್ಕ್, ಏನದು ಅನ್ನೋದನ್ನು ನಾವು ಗಮನಿಸೋಣ. ಪ್ರಧಾನಿ ವಿರುದ್ಧದ ರಮ್ಯಾ ಕೀಳು ಮಟ್ಟದ ಟ್ವೀಟ್ ಈಗ ಕಿಡಿಕಾರ್ತಾ ಇದೆ. ಮನೆ ಬಗ್ಗೆ ಮತ್ತಷ್ಟು ವಿವರಣೆ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್. ಸ್ವಾತಿ, ರಮ್ಯಾ ಅವರ ಈ ಸಣ್ಣತನ ಯಾಕೆ ಮತ್ತೆ ಮುಂದುವರೆದಿದೆ, ಮತ್ತೆ ಯಾಕೆ ಇದರಿಂದ ಹೊರಬರುವ ಪ್ರಯತ್ನ ಮಾಡ್ತಿಲ್ಲ ಅಂತ ಅನ್ನಿಸ್ತಾ ಇದೆಯಾ? ರಾಘವ್, ರಮ್ಯಾ ಬಹುಶಃ ಈ ಒಂದು ಟ್ವೀಟ್ಗಳು ಹಾಗೂ ಈ ಒಂದು ಪ್ರಚೋದನಕಾರಿ ಟ್ವೀಟ್ಗಳಿಂದ ಹೊರವನ್ನೇ ಬರ್ತಾ ಇಲ್ಲ. ಕಳೆದ 5 ವರ್ಷಗಳ ಬಿಜೆಪಿಯ ಸರ್ಕಾರದಲ್ಲಿ ಬಂದಾಗಿಂದ, ಅದಕ್ಕಿಂತ ಮುಂಚೆ ನರೇಂದ್ರ ಮೋದಿ ಪ್ರಧಾನಿ ಅಭ್ಯರ್ಥಿ ಘೋಷಣೆಯಾದ್ರು, ಅದೇ ಸಮಯದಲ್ಲಿ ರಮ್ಯಾ ಕೂಡ ಆಯ್ಕೆಯಾಗ್ತಾರೆ. ಆಗಿನಿಂದನೂ ನೋಡ್ತಾ ಬಂದ್ರು ಕೂಡ ಇಂತಹ ಒಂದು ಅವಹೇಳನಕಾರಿ ಟ್ವೀಟ್ಗಳಾಗಿರಬಹುದು, ಪ್ರಧಾನಿಯ ವಿರುದ್ಧ ಪ್ರಧಾನಿ ಕಳ್ಳ ಅಂತ ಕರೆಯೋದಾಗಿರಬಹುದು, ಪ್ರಧಾನಿ ಚೋರ್ ಹೇ ಅಂತ ಹೇಳೋದಾಗಿರಬಹುದು, ಪ್ರಧಾನಿಯನ್ನ ಒಂದು ಹಕ್ಕಿಯ ಮಲಕ್ಕೆ ಹೋಲಿಸೋದಾಗಿರಬಹುದು, ಹೀಗೆ ಇಂತಹ ಟ್ವೀಟ್ಗಳನ್ನ ಮಾಡ್ತಾನೆ ಇದ್ದಾರೆ. ಹಿಂದೆ ಕೆಲವು ದಿನಗಳ ಹಿಂದೆ, ಕೆಲವು ವಾರಗಳ ಹಿಂದೆ ಅಷ್ಟೇ, ಕಾಂಗ್ರೆಸ್ನ ಒಂದು ಟ್ವಿಟರ್ ಹ್ಯಾಂಡಲ್ ಇಂದ ಪ್ರಧಾನಿ ಚೋರ್ ಅಂತ ಹೇಳಿ ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಅದು ಅಸಮಾಧಾನಕ್ಕೂ ಕೂಡ ಕಾರಣವಾಗಿತ್ತು. ಮತ್ತು ಇವತ್ತು ನಡೆದಿರುವಂತಹ ಈ ಟ್ವೀಟ್ನಿಂದ ಕಾಂಗ್ರೆಸ್ ತುಂಬಾ ಕ್ಲಿಯರ್ ಆಗಿ ಹೇಳಿದೆ, ಅದು ರಮ್ಯಾ ಅವರ ಪರ್ಸನಲ್ ಹ್ಯಾಂಡಲ್ ಇಂದ ಬಂದಿರೋದು, ಅದಕ್ಕೂ ಮತ್ತು ಕಾಂಗ್ರೆಸ್ಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ. ಹಾಗಾದ್ರೆ ರಮ್ಯಾ ಅವರು ತಮ್ಮ ರಾಜಕೀಯ ಭವಿಷ್ಯವನ್ನ ತಮ್ಮ ಕೈಯಾರೆ ಅವರು ಹಾಳು ಮಾಡ್ಕೋತಿದ್ದಾರಾ ಅನ್ನೋದು ಕೂಡ ಇಲ್ಲಿ ಒಂದು ಕಾಡುವಂತಹ ಪ್ರಶ್ನೆ ರಾಘವ್. ನಿಜ, ಈಗ ರಮ್ಯಾ ಅವರಿಗೆ ಆ ಪ್ರಜ್ಞೆ ಇದ್ದಿದ್ರೆ ಈ ರೀತಿ ಮಾಡ್ತಿದ್ರ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗ್ತಾ ಇದೆ. ಹಾಗೇನೆ ಕಾಂಗ್ರೆಸ್ ನಾಯಕರು ಇದರಿಂದ ತಪ್ಪಿಸಿಕೊಳ್ಳೋ ಪ್ರಯತ್ನ ಪಡ್ತಿದ್ದಾರಾ? ಕಾಂಗ್ರೆಸ್ ನಾಯಕರ ಕುಮ್ಮಕ್ಕಿಲ್ವಾ? ಅವರನ್ನ ಸರಿಯಾಗಿ ಬುದ್ಧಿ ಮಾತನ್ನ ಹೇಳುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಲ್ಲ ಅಂತ ಹೇಳಿದ್ರೆ, ಇಂಥ ನಾಯಕರನ್ನ ಹೇಗೆ ಸಹಿಸ್ಕೋಬೇಕು ಮತ್ತು ಜನರು ಇಂಥವ್ರನ್ನ ಯಾವ ರೀತಿ ನೋಡಬೇಕು ಅಂತ ಅನ್ಸುತ್ತೆ ಒಬ್ಬ ಪತ್ರಕರ್ತೆಯಾಗಿ ಸ್ವಾತಿ? ರಾಘವ್, ಬಹುತೇಕ ಬಾರಿ ಕಾಂಗ್ರೆಸ್ ಆಫ್ ದ ರೆಕಾರ್ಡ್ ಮಾತಾಡುವಂತಹ ಹಲವು ನಾಯಕರು ಹೇಳೋದು, ರಮ್ಯಾ ಅವರು ಕೈಗೆ ಸಿಗೋದಿಲ್ಲ, ರಮ್ಯಾ ಅವ್ರ ಹತ್ರ ಮಾತಾಡೋದಿಕ್ಕೆ ಸಾಧ್ಯ ಇಲ್ಲ, ಕಾರ್ಯಕರ್ತರು ಕೂತು ರಮ್ಯಾ ಅವ್ರ ಜೊತೆ ಡಿಸ್ಕಸ್ ಮಾಡೋದಿಕ್ಕೆ ಸಾಧ್ಯ ಇಲ್ಲ, ಇನ್ನು ಅವರಿಗೆ ಬುದ್ಧಿವಾದ ಹೇಳೋದು ಎಲ್ಲಿಂದ ಬಂತು ಅನ್ನೋದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಈಗಾಗ್ಲೇ ಸೋಷಿಯಲ್ ಮೀಡಿಯಾದ ಉಸ್ತುವಾರಿಯನ್ನ ಹೊತ್ತಂತಹ ರಮ್ಯಾ ಸೋಷಿಯಲ್ ಮೀಡಿಯಾವನ್ನ ಬಿಜೆಪಿಯ ಒಂದು ಮಟ್ಟಕ್ಕೆ ತಗೊಂಡು ಹೋಗಿದ್ದು ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾವನ್ನ ರಮ್ಯಾ ಅನ್ನೋದೇ ನಿಜ. ಆದ್ರೂ ಕೂಡ ಕೆಲವೊಂದು ಸತಿ ಆ ಒಂದು ಒಳ್ಳೆ ವಿಚಾರಗಳು ಈ ರೀತಿಯಾದಂತಹ ಕೆಟ್ಟ ಟ್ವೀಟ್ಗಳಿಂದ, ಅವರು ಮಾಡ್ತಿರುವಂತಹ ಅವಹೇಳನಕಾರಿ ಹೇಳಿಕೆಗಳಿಂದ ಅದನ್ನ ಕಾಂಗ್ರೆಸ್ ಮರೆಯುವಂತೆ ಮಾಡ್ತಾ ಇದೆ. ಗಿರೀಶ್ ಆಳ್ವಾ, ಮಾರ್ಗರೇಟ್ ಆಳ್ವಾ ಅವರ ಮಗ ಕೂಡ ಈಗ ಸೋಷಿಯಲ್ ಮೀಡಿಯಾದ ರುವಾರಿಯಾಗಿ ಬಂದಿದ್ದಾರೆ, ರಮ್ಯಾಗೆ ಕೌಂಟರ್ ಕೊಡ್ಬೇಕು ಅಂತ ರಾಹುಲ್ ಗಾಂಧಿ ಇವರನ್ನ ಕರ್ಕೊಂಡು ಬಂದಿದ್ದಾರೆ. ಸೊ ಮತ್ತೊಂದು ಕಡೆ ಏನು ಅಂತಂದ್ರೆ, ರಾಹುಲ್ ಗಾಂಧಿ ಈ ರೀತಿಯಾದಂತಹ ಟ್ವೀಟ್ಗಳನ್ನ ಕಡಿಮೆ ಮಾಡದೇ ಇದ್ರೆ ನಂತರದಲ್ಲಿ ಕಾಂಗ್ರೆಸ್ ನಲ್ಲಿ ಮುಂದೆ ರಮ್ಯಾ ಅಳಿವು ಉಳಿವಿನ ಪ್ರಶ್ನೆ ಉದ್ಭವ ಆಗುತ್ತೆ. ಸೊ ಹಾಗಾಗಿ ಇನ್ನಾದ್ರೂ ರಮ್ಯಾ ಹೆಚ್ಚಿಸ್ಕೊಳ್ತಾರೆ ಅಂತ ಅನ್ಸುತ್ತೆ.
ನಿಜ ಸ್ವಾತಿ, ಈಗ ರಮ್ಯ ಈಗ ಆರೋಪ ಮಾಡುವವರು ಸಣ್ಣತನ ಮೆರಿತಾ ಇದ್ದಾರ, ಆರೋಪಕ್ಕೆ ಒಳಗಾಗುವವರು ಸಣ್ಣತನಕ್ಕೆ ಒಳಗಾಗ್ತಾರ ಅನ್ನೋದನ್ನ ಖಂಡಿತವಾಗ್ಲೂ ಜನ ನಿರ್ಧಾರ ಮಾಡ್ತಾರೆ ಅನ್ನುವ ಸಾಮಾನ್ಯ ಪ್ರಜ್ಞೆ ಕೂಡ ರಮ್ಯಾ ಅವ್ರಿಗಿಲ್ಲ ಅಂತ ಹೇಳಿದ್ರೆ, ಇನ್ನು ಅವರನ್ನು ಯಾಕೆ ಅವರ ಪಕ್ಷದಲ್ಲಿ ಉಳಿಸಿಕೊಳ್ಬೇಕು, ಯಾಕೆ ಅವರಿಗೆ ಇನ್ನು ಸಹಕಾರ ನೀಡಬೇಕು ಅಂತ ಅನ್ಸೋದಿಲ್ವಾ? ಇಲ್ಲ ರಾಘವ್, ಸಾಮಾನ್ಯವಾಗಿ ಆರೋಪ ಪ್ರತಿ ಆರೋಪ ಎರಡೂ ಪಕ್ಷಗಳಿಂದ ಇದ್ದಿದೆ. ಬಿಜೆಪಿಯಲ್ಲೂ ಕೂಡ ಈ ರೀತಿಯಾದಂತಹ ಹೇಳಿಕೆಗಳನ್ನ ನೀಡುವವರ ಸಂಸದರ ಸಂಖ್ಯೆ ಹೆಚ್ಚಾಗೇ ಇದೆ. ಆದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ, ರಮ್ಯಾ ಈಗ ಕಾಂಗ್ರೆಸ್ ನಲ್ಲಿ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಆಗ್ಬಿಟ್ಟಿದ್ದಾರೆ. ಮತ್ತೆ ಪ್ರಧಾನಮಂತ್ರಿಯ ಮೇಲೆ ಈ ರೀತಿಯಾಗಿ ಬಹಿರಂಗವಾಗಿ ತುಂಬಾ ಸ್ಟ್ರಾಂಗ್ ಆಗಿ ಫ್ಯಾಕ್ಟ್ ಗಳ ಮುಖೇನ ಕೂಡ ರಮ್ಯಾ ಹೇಳಿಕೆಗಳನ್ನ ನೀಡ್ತಾರೆ. ಆದ್ರೆ ಒಂದೊಂದು ಸಾರಿ ಈ ರೀತಿಯಾದಂತಹ ಒಂದು ಸಿಲ್ಲಿ ಆದಂತಹ ಹೇಳಿಕೆಗಳನ್ನು ಕೂಡ ನೀಡ್ತಾರೆ. ಹಾಗಾಗಿ ಈಗ ರಮ್ಯಾ ಒಂದು ಒಳ್ಳೆ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಕಾಂಗ್ರೆಸ್ ನಲ್ಲಿ ಅವರನ್ನ ಬಿಟ್ಕೊಡೋದಿಕ್ಕೂ ಸಾಧ್ಯವಾಗ್ತಿಲ್ಲ, ಹಾಗೆ ಅವರನ್ನ ತಿದ್ದೋದಿಕ್ಕೂ ಸಾಧ್ಯವಾಗ್ತಾ ಇಲ್ಲ. ಸೊ ಈ ರೀತಿಯಾದಂತಹ ನುಂಗಲಾರದ ಮತ್ತು ಉಗಿಯಲಾರದ ಒಂದು ಬಿಸಿ ತುಪ್ಪ ಆಗಿ ರಮ್ಯಾ ಕಾಂಗ್ರೆಸ್ ಗೆ ಪರಿಣಮಿಸ್ತಾರೆ ಅಂತಾನೆ ಹೇಳ್ಬಹುದು. ನಿಜ, ಈಗ ನೀವು ಹೇಳ್ತಾ ಇದ್ರಿ ಅಲ್ಲ, ಹೀಗೆ ಮಾಡ್ತಾ ಹೋದ್ರೆ ಆಕರ್ಷಣೀಯ ಕೇಂದ್ರ ಬಿಂದು ಅನ್ನೋದು ಕೂಡ ಮರ್ತು ಹೋಗ್ಬಹುದು ಅಂತ ಅನ್ಸುತ್ತೆ. ಹೌದು ಹೌದು, ಡೆಫಿನೆಟ್ಲಿ. ಓಕೆ, ಧನ್ಯವಾದ ಸ್ವಾತಿ ತಮ್ಮ ಎಲ್ಲ ಮಾಹಿತಿಗಾಗಿ.